ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಬೀದರಿನಲ್ಲಿ ಭಾರತ ಸಂವಿಧಾನ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮ. ಬಸವ ಕಲ್ಯಾಣದಲ್ಲಿ 39ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ. ಗಾಂಧಿಗಂಜಿನಲ್ಲಿ ಚಿತ್ರನಟ ಅಂಬರೀಷ್ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಸಿ ಕೆ ಜಾಫರ್ ಶರೀಫರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಬೀದರ್ನಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 93ನೇ ಜಯಂತಿ ಉತ್ಸವ ವೈಭವದಿಂದ ಆಚರಣೆ. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ಭಾರತ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ. ಬೀದರ್ ನಗರದ ರಾಘವೇಂದ್ರ ಕಾಲೋನಿಯ ಮನೆಯಲ್ಲಿ ಕಳ್ಳತನ, ಚಿನ್ನಾಭರಣ ಹಾಗೂ ನಗದು ಹಣ ದೋಚಿದ ಕಳ್ಳರು. ವಾರ್ತೆಯ ವಿವರಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಬೀದರ್, ದಲಿತ ಮಹಾಸಭಾ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ಸಂವಿಧಾನ ದಿನಾಚರಣೆ ಕುರಿತಾಗಿ ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮವನ್ನು ನಗರದ ನೌಬಾದ್ನಲ್ಲಿ ಇರುವ ದಲಿತ ಮಹಾಸಭಾ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ನಗರದ ನೌಬಾದ್ನಲ್ಲಿರುವ ದಲಿತ ಮಹಾಸಭಾ ಸಭಾಂಗಣದಲ್ಲಿ ಭಾರತ ಸಂವಿಧಾನ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮನುಗುಳಿ ಪ್ರೇಮಾವತಿ ಅವರು ಉದ್ಘಾಟಿಸಿ ಮಾತನಾಡಿದರು. ಭಾರತ ಜಾತ್ಯತೀತ ದೇಶವಾಗಿದೆ. ಈ ಭಾರತ ದೇಶವು ಅನೇಕ ಜಾತಿ, ಮತ ಪಂಥ ಪಂಗಡಗಳನ್ನು ಹಾಗೂ ಸಂಸ್ಕೃತಿಗಳನ್ನು ಒಳಗೊಂಡಿದೆ. ಹಿಂದೂಗಳಿಗಾಗಿ ಹಿಂದೂ ಲಾ ಇದ್ದರೆ ಮುಸ್ಲಿಮರಿಗಾಗಿ ಮುಸ್ಲಿಂ ಲಾ ಇದೆ. ಹೀಗೆ ಎಲ್ಲ ಧರ್ಮಗಳಿಗೆ ವೈಯಕ್ತಿಕವಾಗಿ ಕಾನೂನುಗಳಿವೆ. ಈ ಎಲ್ಲ ಕಾನೂನುಗಳಿಗೆ ಭಾರತ ಸಂವಿಧಾನ ತಾಯಿಯಾಗಿದೆ ಎಂದರು. ನಾವು ಭಾರತೀಯರೆಲ್ಲರಿಗೂ ಎಲ್ಲ ಕಾನೂನುಗಳ ತಾಯಿ ಅಂತಾನೆ ಹೇಳಬಹುದು. ನಮ್ಮ ಭಾರತದಲ್ಲಿ ತಮಗೆಲ್ಲ ತಿಳಿದಿರುವಂತೆ ಇದು ಒಂದು ಜಾತ್ಯತೀತ ದೇಶ ಅಂತ ಹೇಳಿದರೂ ಸಹಿತ ಅನೇಕ ಧರ್ಮಗಳಿವೆ, ಜಾತಿ, ಮತ, ಪಂಥ, ಪಂಗಡ, ಸಂಸ್ಕೃತಿಗಳು ಇವೆ. ನಮ್ಮ ಹಿಂದೂಗಳಿಗಾಗಿ ಹಿಂದೂ ಲಾ ಅಂತ ಇದೆ, ಮುಸ್ಲಿಮರಿಗಾಗಿ ಮುಸ್ಲಿಂ ಲಾ ಅಂತ ಇದೆ, ಕ್ರಿಶ್ಚಿಯನ್ಗಾಗಿ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ. ಹೀಗೆ ಅವರವರ ವೈಯಕ್ತಿಕ ಕಾನೂನುಗಳು ಇದ್ರೂ ಸಹಿತ ಈ ಎಲ್ಲ ಕಾನೂನುಗಳ ತಾಯಿ ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಅಂತ ಹೇಳಬಹುದು. ಬೀದರ್ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಸಂಪನ್ಮೂಲ ವ್ಯಕ್ತಿ ವಿಠಲ್ ದಾಸ್ ಪ್ಯಾಗೇವರು ಮಾತನಾಡಿದರು. ಭಾರತ ಸಂವಿಧಾನ ಸಾರ್ವಭೌಮ, ಪ್ರಜಾಸತ್ತಾತ್ಮಕವಾಗಿ ಎಲ್ಲರಿಗೂ ನ್ಯಾಯವನ್ನು ನೀಡುತ್ತದೆ. ಅದರಂತೆ ಸಾಮಾಜಿಕವಾಗಿಯೂ ಹಾಗೂ ಆರ್ಥಿಕವಾಗಿಯೂ ಸ್ಥಾನಮಾನವನ್ನು ನೀಡುತ್ತದೆ ಎಂದರು. ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅದರಂತೆ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ನಾಸಿ ಚಂದ್ರಕಾಂತ್ ಅವರು ಮಾತನಾಡಿ, ಭಾರತ ಸಂವಿಧಾನವು ವಿಶ್ವದ ಸಂವಿಧಾನಗಳಲ್ಲಿ ಶ್ರೇಷ್ಠ ಸಂವಿಧಾನವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಆರ್ ರಾಘವೇಂದ್ರ, ಅನಿಲ್ ಕುಮಾರ್ ವಾಲ್ದೊಡ್ಡಿ, ಪ್ರದೀಪ್ ಜಂಜೀರೆ, ಮಹೇಶ್ ಕೋರ್ನಳ್ಳಿಕರ್, ಬಕ್ಕಪ್ಪ, ಶಂಕರ್ ಜನಕಟ್ಟಿ, ಅನಿಲ್ ಕುಮಾರ್ ಮೇತ್ರೆ, ದಿಲೀಪ್ ಗಾದ ಹಾಗೂ ವಕೀಲರು ಪಾಲ್ಗೊಂಡಿದ್ದರು. ಮಹಾವ್ಯಕ್ತಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು 2 ವರ್ಷ 11 ತಿಂಗಳ ಸಮಯದಲ್ಲಿ ಹಗಲಿರುಳು ದುಡಿದು ಈ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನ ನಾವು ದಿನಕ್ಕೆ 26/11/1990 ಸ್ವೀಕರಿಸಿ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡಿದ್ದೀವಿ. ಈ ಸಂವಿಧಾನ ತೆಗೆದುಕೊಂಡ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಲಾಡೆ ಅಂತ ನಾವು ಮೊದಲಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಕೆಲವು ದಿವಸಗಳ ನಂತರ 1999 ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಸಂಘದಲ್ಲಿ ಲಾಡೆ ಹೋಗಿ ಇದು ನ್ಯಾಷನಲ್ ಲಾಡೆ ಅಂತ ನಾವು 1999 ನಾವು ಅಲ್ಲಿಂದ ಇಲ್ಲಿವರೆಗೆ ಅಂದರೆ 2015 ನಾವು ಲಾಡೆ ಅಂತ ನ್ಯಾಷನಲ್ ಲಾಡೆ ಅಂತ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಾದ ಮೇಲೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿಯವರು 2015 ಈ ಲಾಡೆ ನ್ಯಾಷನಲ್ ಲಾಡೆ ಹೋಗಿ ಸಂವಿಧಾನ ದಿನಾಚರಣೆಯನ್ನು ನಾವು 2015 ಆಚರಣೆ ಮಾಡ್ತೀವಿ. ಈ ದಿವಸ ಕೂಡ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೈದಾಚಳಿಯ ಬಸವ ಕಲ್ಯಾಣದ ಅನುಭವ ಮಂಟಪದ ಆವರಣದಲ್ಲಿ 39ನೇ ಶರಣಕ ಮಠ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮವನ್ನು ಸಾವಿರಾರು ಬಸವಣ್ಣನವರ ಅನುಯಾಯಿಗಳ ಉಪಸ್ಥಿತಿಯಲ್ಲಿ ಅದ್ದೂರಿಯಿಂದ ಜರುಗಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದ ಆವರಣದಲ್ಲಿ 39ನೇ ಶರಣ ಕಮ್ಮಟ್ಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಸವಾನುಯಾಯಿಯೊಬ್ಬರು ಮಾತನಾಡಿದರು. ತಾಯಿಯ ಉದರದಿಂದ ಹುಟ್ಟಿದಾಗ ಉಸಿರು ಇರುತ್ತದೆ, ಆದರೆ ಹೆಸರು ಇರುವುದಿಲ್ಲ. ಮಾಂಸದ ಮೂತೆಯ ಮಾನವ ಜೀವಿ ಬದುಕು ಬಾಳಿ ಸತ್ತ ಮೇಲೆಯೂ ಕೂಡ ಗುಂಡಿಯಲ್ಲಿ ಹೂಳುವಾಗ ಉಸಿರು ಇರುವುದಿಲ್ಲ, ಆದರೆ ಹೆಸರು ಮಾತ್ರ ಇರುತ್ತದೆ. ಈ ಹುಟ್ಟು ಸಾವಿನ ಮಧ್ಯೆ ಮಾನವ ಮಾಡಿದ ಹೆಸರು ಹಾಗೂ ಕೀರ್ತಿ ಮಾತ್ರ ಇರುತ್ತದೆ ಎಂದರು. ನನ್ನ ತಾಯಿ 9 ತಿಂಗಳಾದ ಮೇಲೆ ಆ ಬಸವಣ್ಣವರಿಗಿರ್ಬಹುದು, ದಿವ್ಯ ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜರಿಗಿರ್ಬಹುದು, ಸಿದ್ದೇಶ್ವರ ಸ್ವಾಮೀಜಿಯವ್ರಿಗಿರ್ಬಹುದು, ಜನ್ಮ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರನ್ನ ಕೊಡ್ತಾಳೆ ಹೊರತು ಹೆಸರನ್ನ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಆದ್ರೆ ಬಾಳಿ ಬದುಕಿ ಹೋಗ್ತಕ್ಕಂತ ಈ ಒಂದು ಮಾಂಸದ ಮುದ್ದೆಯ ಈ ಜೀವ ಕೊನೆಯಲ್ಲಿ ನಮ್ಮನ್ನ ತೊಗೊಂಡೋಗಿ ಗುಂಡಿನಲ್ಲಿ ಮರೆಸ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಮಾಡಿದಂತ ಹೆಸರು ಉಳಿಯುತ್ತೆ, ಆದ್ರೆ ಉಸಿರಿರೋದಿಲ್ಲ. ಇದರ ಮಧ್ಯದಲ್ಲಿ ಬಾಳ್ತಕ್ಕಂಥದ್ದೇ ಈ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂತ ಒಂದು ಸ್ಪಷ್ಟವಾಗಿರ್ತಕ್ಕಂತ ಬಸವಣ್ಣರ ವಚನವನ್ನು ನಾವು ದೈಹಿಕವಾಗಿ ತಕೊಂಡ್ಬೇಕು ಅಂತಕ್ಕಂತ ಮಾತ್ರ ಹೇಳಿಕೆ ಇಷ್ಟಪಡ್ತಾ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರು ಪ್ರಸ್ತಾವಿಕ ನುಡಿಯನ್ನು ನುಡಿತಕ್ಕಂತ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಈ ಕ್ಷೇತ್ರ ಬಸವ ಕಲ್ಯಾಣ ಈ ಬೀದರ್ ಜಿಲ್ಲೆನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ, ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೂಡ ಜ್ಞಾಪಿಸ್ಕೊಂಡಿದ್ದೀರಿ ತಾವೆಲ್ಲರೂ ಕೂಡ. ಆ ಹಿನ್ನೆಲೆಯಲ್ಲಿ ಇವತ್ತು ಆಗಬೇಕಾಗಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ, ಕೆಲಸಗಳ ಬಗ್ಗೆ, ಕಾಯಕದ ಬಗ್ಗೆ ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಬೇಕಾಗುತ್ತೆ. ವಿಜಯಪುರದ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಮಾತನಾಡಿ, ಬಸವಣ್ಣನವರು ಹಾಗೂ ಬಸವಾದೇಶ್ವರರು ವಚನಗಳ ಮೂಲಕವಾಗಿ ವಿಶ್ವದಲ್ಲಿ ವಚನಗಳ ಹೂಗಳ ಪರಿಮಳವನ್ನು ಸೂಸಿದ್ದಾರೆ. ಈ ಬಸವ ಕಲ್ಯಾಣದಲ್ಲಿ ಮಠಗಳ ಸಾಧಕರ ತರಬೇತಿಯ ಕೇಂದ್ರದಲ್ಲಿ ಸಾಧಕರು ಗಾಳಿಯಲ್ಲಿ ವಚನಗಳ ಹೂಗಳನ್ನು ಸೂಸುವಂತೆ ಅನೇಕ ತನದಂತೆ ಹೂವಿನ ಪರಿಮಳವನ್ನು ಪಸರಿಸಬೇಕು ಎಂದರು. ಅವರ ಕೆಲಸ ಏನು ಅಂದ್ರೆ ಸಮರ್ಪಣ ಮಾಡುವುದು, ಬದುಕನ್ನು ಇದಕ್ಕಾಗಿ ಮೀಸಲಾಗಿರಿಸುವುದು, ಅಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಅದಕ್ಕೊಂದು ಧಾಮ ತಯಾರಾಗಿದೆ, ಅದರ ಉದ್ಘಾಟನೆ ಇದೀಗ ಜರುಗಿದೆ. ಭಾಳ ಸಂತೋಷದ ಸಂಗತಿ ಇದು. ತಾವೆಲ್ಲ ಇನ್ನು ಮಾಡಬೇಕಾದದ್ದು ಏನು ಅಂದರೆ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸೋದಷ್ಟೇ ಅಲ್ಲ, ಅರ್ಪಿಸೋದು. ಇದಕ್ಕಾಗಿ ಅರ್ಪಿಸೋದು. ಪ್ರಪಂಚ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಸಮರ್ಪಣೆ ಮಾಡುವಂಥ ಜನ ಒಂದಿಷ್ಟು ಅವಶ್ಯದ ಈಗಿನ ಕಾಲದಲ್ಲಿ ಅವಶ್ಯದ. ಅದಕ್ಕೆ ಅವರು ಅಲ್ಲಮಾ ಪ್ರಭುಗಳು ಹೇಳಿದರು, ಅದಕ್ಕಾಗಿ ಬಂದವರದಾರ, ಇದಕ್ಕಾಗಿ ಬಂದವರದಾರ, ಆದರೆ ದೇವನ ನೆನಹಿಗಾಗಿ ಬಂದವರು ಬಹಳ ಸ್ವಲ್ಪ ಅಂತ ಹೇಳಿದರಲ್ಲ. ಹಂಗೆ ಅಂಥ ಹುಡುಗರನ್ನೆಲ್ಲ ಇಲ್ಲಿ ಕಳಿಸಿ ಅವರನ್ನು
ಅವರು ರೂಪಿಸ್ತಾರೆ, ಜಗತ್ತಿನಾದ್ಯಂತ ಅವರನ್ನು ಕಳಿಸೋ ಯೋಜನೆ ಬಹಳ ಸುಂದರವಾದ ಯೋಜನೆ ಮಾಡಿದ್ದಾರೆ. ಇದು ಒಂದು ಕಾರ್ಯದ ಅಲ್ಲ, ಅನುಭವ ಮಂಟಪ ಮುಂದುವರಿಸುವ ಕಾರ್ಯ ಇದು. ಒಂದೇ ಕಡೆ ಅನುಭವ ಮಂಟಪ ಅಲ್ಲ, ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಂದ ತಯಾರಾಗಿ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೇ ಅನುಭವ ಮಂಟಪ. ಅದರಂತೆ ಬಸವ ಕಲ್ಯಾಣದ ಶಾಸಕರಾದ ಬಿ ನಾರಾಯಣರಾವ್ ಅವರು ಮಾತನಾಡಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ 1 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅತ್ಯಾಧುನಿಕ ಶೌಚಾಲಯವನ್ನು ಹಾಗೂ ಸ್ನಾನಗೃಹವನ್ನು ನಿರ್ಮಿಸಲಾಗುವುದು. ಅದರಂತೆ ಕರ್ನಾಟಕ ಏಕೀಕರಣದಲ್ಲಿ ಹೋರಾಡಿದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರ ಸ್ಮಾರಕವನ್ನು ಸಹ 1 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಿಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಬಸವಲಿಂಗಪಟ್ಟದೇವರು, ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಬಸವರಾಜ ಧನೂರ್, ಬಾಬುವಾಲಿ, ಗುರುನಾಥ್ ಕಳ್ಳೂರ್, ಚಂದ್ರಕಾಂತ್ ಬೆಲ್ಲತ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಅತ್ಯಂತ ಶ್ರೇಷ್ಠ ಮಟ್ಟದ ಶೌಚಾಲಯ ಮತ್ತು ಅವರಿಗೆ ಸ್ನಾನಗೃಹ ಎಲ್ಲ ಇದ್ರ ವ್ಯವಸ್ಥೆಗೆ, ಅದು ಕೂಡ ಬರೋ 1 ವರ್ಷದೊಳಗಾಗಿ 1 ಕೋಟಿ ರೂಪಾಯಿ ಅದು ಮಾಡ್ತೇವೆ. ನಮ್ಮದು ಜಾಮದಾರ್ ಸಾಹೇಬರೇ ಒಂದೇ ಒಂದು, ನನ್ನ ವೈರಿಗಳು ಯಾರು ಅಂದರೆ, ನಮ್ಮ ವೈರಿ ಬಸವಣ್ಣವ್ರ ವೈರಿ ಯಾರು ಅಂದರೆ, ಈ ತಿರುಪತಿ ತಿಮ್ಮಪ್ಪ, ಈ ಧರ್ಮಸ್ಥಳದವರು, ಈ ಕಡೆ ಶಿರಡಿಯವರು. ನೀವು ದಯಮಾಡಿ ನಿಮ್ಮ ಕಾಲು ಬರ್ತೀನಿ, ಕೈ ಜೋಡಿಸ್ತೀನಿ ತಾಯಂದ್ರೆ, ಬಸವಣ್ಣ ಬಿಟ್ಟು ಆ ಕಡೆ ಕಡೆ ಹೋಗ್ಬೇಕಂತ ನಿಮ್ಗೆ ಕೈ ಜೋಡಿಸ್ಬೇಕು. ಅಲ್ಲಿ ಏನದೀ ತಿರುಪತಿ ವ್ಯಾಪಾರ ಇದ್ದ ಹೋಯ್ತಲ್ಲ, ಅವ್ರು ಸರಿ ನೀವು ಯಾಕೆ ಹೋಗ್ತೀರಿ? ಧರ್ಮಸ್ಥಳದಾಗ ಏನದ ಹೇಳ್ರಿ, ಶಿರಡಿಯಾಗ ಏನದ ಹೇಳ್ರಿ, ಅಲ್ಲೆಲ್ಲ ಇರೋ ಸವಲತ್ತು ಬರೋ 5 ವರ್ಷದಾಗ 1-2 ಸಾವಿರಕ್ಕಿಂತ ಹೆಚ್ಚು ಸುಸಜ್ಜಿತ ರೂಮ್ಗಳು ಇರಲಿಕ್ಕೆ ಬರಲಿಕ್ಕೆ ನಿಮಗೆ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೇವ್ರಿ. ಈಗ ಕಲ್ಯಾಣ ನಾಡಿಗೆ ಈ ಕಡೆ ಬರ್ರಿ, ಆ ಕಡೆ ಹೋಗ್ಬೇಕಂತ ನಿಮ್ಮ ಕೈ ಜೋಡಿ ಖಾಲಿ. ಬೀದರ್ ನಗರದ ಗಾಂಧಿಗಂಜಿನ ಕನಕನ ಭವನದಲ್ಲಿ ಚಿತ್ರನಟ ಹಾಗೂ ಕೇಂದ್ರ ಮಾಜಿ ಸಚಿವ ಅಂಬರೀಶ್ ಮತ್ತು ಕಾಂಗ್ರೆಸ್ ನಾಯಕ ಹಾಗೂ ಕೇಂದ್ರ ರೈಲ್ವೆ ಮಾಜಿ ಸಚಿವ ಸಿಕೆ ಜಾಫರ್ ಷರೀಫ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಕನಕದಾಸರ 531ನೇ ಜಯಂತಿಯನ್ನು ಆಚರಣೆ ಮಾಡದೆ ಈ ರಾಜಕೀಯ ನಾಯಕರಿಗೆ 2 ನಿಮಿಷಗಳ ಮೌನಾಚರಣೆಯನ್ನು ಮಾಡುವ ಮೂಲಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ನಿಧನರಾದ ರಾಜಕೀಯ ನಾಯಕರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ನಂತರ ಬಿಡಿಎ ಮಾಜಿ ಅಧ್ಯಕ್ಷರಾದ ಪಂಡಿತ್ರಾವ್ ಚಿದ್ರಿ ಅವರು ಮಾತನಾಡಿದರು. ಚಿತ್ರನಟ ಹಾಗೂ ರಾಜಕೀಯ ನಾಯಕ ಅಂಬರೀಷ್ ಮತ್ತು ಹಿರಿಯ ನಾಯಕ ಸಿಕೆ ಜಾಫರ್ ಷರೀಫ್ ಅವರು ನಿಧನರಾಗಿದ್ದಕ್ಕೆ ಕನಕದಾಸರ 531ನೇ ಜಯಂತಿಯನ್ನು ಆಚರಣೆ ಮಾಡದೆ ಅಗಲಿದ ನಾಯಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಎಂದರು. ಅದರಂತೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡಿ, ಕನಕದಾಸರ 531ನೇ ಜಯಂತಿಯನ್ನು ಮುಂದೂಡಿ ಮುಂದೊಂದು ದಿನ ವಿಜೃಂಭಣೆಯಿಂದ ಆಚರಣೆ ಮಾಡಲೆಂದು ಉದ್ದೇಶಿಸಲಾಗಿದೆ. ಈ ಮಹಾಪುರುಷರ ಜಯಂತಿ ವರ್ಷದ 365 ದಿನಗಳ ಕಾಲ ಮಾಡಬಹುದಾಗಿದೆ ಎಂದರು. ಬೀದರ್ ಜಿಲ್ಲೆಯ ಗಾಂಧಿಗಂಜಿನಲ್ಲಿ ಭಕ್ತ ಕನಕದಾಸರ 531ನೇ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು, ಇವತ್ತು ನಮ್ಮ ರಾಜ್ಯದ ಇಬ್ಬರು ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಜಾಫರ್ ಷರೀಫ್ ಅವರು
ಇನ್ನೊಬ್ಬರು ಅಂಬರೀಷ್ ಅವರು ನಿಧನ ಹೊಂದಿದ ಕಾರಣ ಈ ಕಾರ್ಯಕ್ರಮಗಳನ್ನೆಲ್ಲ ಸ್ಥಗಿತಗೊಳಿಸಿ ನಾವು ಇವತ್ತು ಎಲ್ಲ ಗಾಂಧಿಗಂಜಿನ ಹಿರಿಯರು ಎಲ್ಲ ಸಂಘಟನೆಯ ಮುಖಂಡರು ಸೇರಿ ಈ ಒಂದು ಕನಕ ಭವನದಲ್ಲಿ ಒಂದು 2 ನಿಮಿಷ ಮೌನ ಆಚರಣೆಯನ್ನು ಮಾಡಿ ಇವತ್ತು ನಾವು ಈ ಕನಕದಾಸರ ಈ ಜಯಂತಿ ಕಾರ್ಯಕ್ರಮನ ಇಲ್ಲಿಗೆ ನಿಲ್ಲಿಸಿ ಯಾಕಂದರೆ ಮುಂದೊಂದು ದಿವಸ ಮತ್ತೆ ಡೇಟ್ ಫಿಕ್ಸ್ ಮಾಡಿ ಅವತ್ತೆಲ್ಲ ಇಡೀ ರಾಜ್ಯದ ಜಿಲ್ಲೆಯ ಜನ ಸೇರಿ ಒಂದು ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕಾಗಿದೆ. ಆ ಅಂಗವಾಗಿ ಇವತ್ತು ಇನ್ನು ಇಬ್ಬರು ಧೀಮಂತ ನಾಯಕರು ನಿಧನ ಹೊಂದಿದ ಕಾರಣ ಈ ಒಂದು 2 ನಿಮಿಷ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ನಾವೆಲ್ಲರೂ ಈಗಾಗಲೇ ಮೌನ ಆಚರಣೆ ಮಾಡಿ ಈ ಕಾರ್ಯಕ್ರಮ ಸ್ಥಗಿತಗೊಳಿಸಿದ್ದೀವಿ. ಮುಂದಿನ ದಿನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಮುಖಾಂತರ ರಾಜ್ಯದ ಜಿಲ್ಲೆಯ ಜನರಿಗೆ ಈ ಕನಕದಾಸರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಇವತ್ತು ನಮ್ಮ ಒಬ್ಬ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಚಿತ್ರನಟರು ಆಗಿರ್ತಕ್ಕಂಥವ್ರು ಜನಮನ ಗೆದ್ದಿರ್ತಕ್ಕಂಥ ಅಂಬರೀಷ್ ಅವರ ಒಂದು ಅಕಾಲಿಕ ನಿಧನದಿಂದ ನಮ್ಮ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಸಂದೇಶ ಮಾಡಿದ್ದಾರೆ. ನಾವು ವಿಜೃಂಭಣೆಯಿಂದ ಯಾರ ನೋವಿದ್ದರೂ ಸಹಿತ ಎಲ್ಲರ ನೋವಿನಲ್ಲಿ ನಾವು ನೋವು ಅನುಭವಿಸಬೇಕು. ಪ್ರತಿಯೊಬ್ಬರ ಸುಖದಲ್ಲಿ ನಮ್ಮ ಸುಖ ಅಂತ ತಿಳ್ಕೊಳ್ಬೇಕು. ಈ ಮಾನವೀಯತೆ ಮೆರಬೇಕನ್ನೋ ದೃಷ್ಟಿಯಿಂದ ವೈಭವದಿಂದ ಕಾರ್ಯಕ್ರಮ ಮಾಡಬಾರ್ದು. ನಂತರ ಮತ್ತೆ 2-3 ದಿವಸ ಬಿಟ್ಟ ನಂತರ ನೀವು ನಿಮ್ಗೆ ಹೆಂಗೆ ಅನುಕೂಲ ಇರ್ತದೋ ಆ ನಿಟ್ಟಿನಲ್ಲಿ ಪ್ರೋಗ್ರಾಮ್ ಮಾಡಿ ಅದಕ್ಕಾಗಿ ನಾವೊಂದು ಅಂಬರೀಷ್ ಅವರಿಗೂ ಸಹಿತ ಮತ್ತು ಜಿ ಕೆ ಜಾಫರ್ ಶರೀಫ್ರವರು ರಾಷ್ಟ್ರ ಕಂಡ ಅತ್ಯಂತ ಒಬ್ಬ ಉತ್ಕೃಷ್ಟ ನಾಯಕ ರೈಲ್ವೆನಲ್ಲಿ ಭಾಳಷ್ಟು ದೊಡ್ಡ ಪ್ರಗತಿ ಮಾಡಿರ್ತಕ್ಕಂಥವ್ರು ಅಂಥ ಒಂದು ಮುತ್ಸದ್ದಿಗಳಿಗೆ ನಾವು ನಮನ ಸಲ್ಲಿಸಬೇಕು. ನಾವು ಮೆರವಣಿಗೆ ಮಾಡಿಕೊಂಡು ಪಟಾಕಿ ಸಿಡಿಸಿದ್ವಿ ಅಂದರೆ ಸ್ವಲ್ಪ ವಿರೋಧ ಅನಿಸಿದಂಗೆ ಆಗ್ತದೆ. ಈ ಕಾರಣದಿಂದ ಒಂದು 4 ದಿವಸ ಬಿಟ್ಟು ಮಾಡ್ಬೋದು. ಮತ್ತು ಮಹಾತ್ಮರ ಶರಣರ ಜಯಂತಿಗಳಿಗಾಗಿ ಯಾವುದೇ ಲಿಮಿಟೇಷನ್ ಇಲ್ಲ, ಬೇಲಿ ಇಲ್ಲ, ಮತ್ತೊಂದಿಲ್ಲ. ಒಬ್ಬರೊಬ್ಬರು 24x7 ಹರ್ ಸಾಲ್ಕೆ 365 ದಿನ ಉನ್ಕ ಜನ್ಮದಿನ ರೈತ ಕ್ಯೂಂಕಿ ಓ ಮರ್ಕರ್ ಭಿ ಜಿಂದಾ ಹೈ ಹಮ್ ಜೈಸೆ ರೈತೆ ಚಾರ್ ಲೋಕ ಖತಮ್ ಕರ್ಕೆ ಹಮ್ ಜೀನಾ ಚಾಹತೇನ ಈ ಬಾಡ್ಕೋ ಸಾಯಿಲೆ ಅಂತ ಹೇಳಿರೋದಾಗ ಹೇಳ್ತಾರೆ. ತೊ ಐಸೆ ಜಿಂದಾ ರೈಕರ್ ಮರನೆ ವಾಲೆ ಹಮ್ ಹೋತೆ ಮಗರ್ ಓ ಮರ್ಕರ್ ಭಿ ಶರೀರ ಸೆ ಮರೆ ಹೋಂಗೆ ಮಗರ್ ಯಾದಗಾರ್ ಸೆ ಜಿಂದಾ ಹೈ ಉನ್ಕಾ ಡೇಟ್ ಕೋಯಿ ನೈ. ತೊ ಮರ್ಯಾದ ಅಂಬರೀಷ್ ಅವರಿಗೆ ಮತ್ತು ಶಾ ಜಾಫರ್ ಶರೀಫ್ ಸಾಹೇಬರಿಗೆ ಒಂದು ಮರ್ಯಾದೆ ಕೊಡಬೇಕು, ಅವ್ರಿಗೆ ಗೌರವ ಸೂಚಿಸ್ಬೇಕನ್ನೋ ದೃಷ್ಟಿಯಿಂದ ಮತ್ತೆ ಡಿ ಸಿ ಅವರು ಮೆಸೇಜ್ ಮಾಡಿದ್ದಾರೆ. ನಂತರ ಒಂದು ಮೀಟಿಂಗ್ ಕರೆದು ಒಂದು 3-4 ದಿವಸದಲ್ಲಿ ಯಾವಾಗೇ ಆಗಲಿ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ಅವರ ಒಂದು ಕನಕದಾಸರ ಸಂದೇಶ ನಾವು ಸಹಿತ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿ ಶರೀರ ಬಿಟ್ಟು ಹೋಗಿದ ಮೇಲೂ ಸಹಿತ 4 ಜನ ನೆನೆಸ್ಕೊಳ್ಳಂಗೆ ಆಗಬೇಕು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳಿಂದ ಭಾರತ ಸಂವಿಧಾನ ದಿನಾಚರಣೆ ಆಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ದೇವದಾಸ್ ಸಿಂಕೋಡಿ ಹಾಗೂ ಸಂಘಟಕರು ಕ್ರಾಂತಿ ಗೀತೆಗಳನ್ನು ಹಾಡಿದರು. ಇದೇ ವೇಳೆ ದಲಿತ ನಾಯಕ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಭಾರತ ಸಂವಿಧಾನವನ್ನು 1969 ನವೆಂಬರ್ 26 ದೇಶಕ್ಕೆ ಸಮರ್ಪಣೆಯನ್ನು ಮಾಡಿ ವಿಶ್ವದಲ್ಲಿ ಭಾರತ ದೇಶವನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಶ್ರೇಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳಿಂದ ಭಾರತ ಸಂವಿಧಾನ ದಿನಾಚರಣೆ ಆಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ದೇವದಾಸ್ ಚಿಮ್ಕೋಡಿ ಹಾಗೂ ಸಂಘಟಕರು ಕ್ರಾಂತಿ ಗೀತೆಗಳನ್ನು ಹಾಡಿದರು. ದಲಿತ ನಾಯಕ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಭಾರತ ಸಂವಿಧಾನವನ್ನು 1949 ನವೆಂಬರ್ 26 ದೇಶಕ್ಕೆ ಸಮರ್ಪಣೆಯನ್ನು ಮಾಡಿ ವಿಶ್ವದಲ್ಲಿ ಭಾರತ ದೇಶವನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಶ್ರೇಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಾಬುರಾವ್ ಮಿಠಾರೆ, ಕಲ್ಯಾಣರಾವ್ ಭೋಸ್ಲೆ, ಅರುಣ್ ಕುದುರೆ, ಶಿವಕುಮಾರ್ ನೀಲ್ಕಟ್ಟಿ, ಬಾಬುರಾವ್ ಪಾಸ್ವಾನ್ ಸೇರಿದಂತೆ ಬೀದರ್ ಜಿಲ್ಲೆಯ ದಲಿತ ನಾಯಕರು ಪಾಲ್ಗೊಂಡಿದ್ದರು. ಹೋರಾಟಕ ಎಲ್ಲರನ್ನು ಅಣೆಯ ಮಾಡಿದೆ, ಹೋರಾಟಕ ಎಲ್ಲರನ್ನು ಅಣೆಯ ಮಾಡಿದೆ, ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ. ಶಿಕ್ಷಣ 26 ನವೆಂಬರ್ 1949 ಈ ಭಾರತ ದೇಶ ವಿಶ್ವಕ್ಕೆ ಇವತ್ತು ಗೌರವಪೂರ್ವವಾಗಿ ನಿಲ್ಲತಕ್ಕಂಥ ದಿನ ಇದ್ರೆ ಅದಕ್ಕೆ ಕಾರಣಭೂತರಾಗಿಂತ ಪರಂ ಪೂಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಸಮರ್ಪಣೆ ಮಾಡಿದ ದಿನದಂದು ಇವತ್ತು ನಾವು ಗೌರವಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯ ಪ್ರಮುಖರು ಹಾಗೂ ಹಿಂದುಳಿದವರು, SST ನೌಕರ ಸಂಘದವರು, ನಾವೆಲ್ಲರೂ ಸೇರಿ ಇವತ್ತು ನಾವು ಯಾಕಂದರೆ ನಾವು ಸಂಖ್ಯೆ ಕಮ್ಮಿ ಇರ್ಬೋದು. ಇಲ್ಲಿ ಸಾಯಂಕಾಲ ಒಂದು ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ, ಬಹಿರಂಗ ಸಭೆ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಒಂದು ಗೌರವಪೂರ್ಣವಾಗಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದರೊಂದಿಗೆ ಇವತ್ತ ನಾವು ಬರೀ ದಲಿತರೇ ಅಲ್ಲ, ಹಿಂದುಳಿದವರೇ ಅಲ್ಲ, ಸಮಸ್ತ 125 ಕೋಟಿ ಭಾರತೀಯ ಜನಸಂಖ್ಯೆಯಲ್ಲಿ ಇವತ್ತೇ ನಾವು ಇದ್ದೀವಿ, ಉಸಿರಾಡ್ತಾ ಇದ್ದೀವಿ, ಗೌರವಪೂರ್ಣವಾಗಿ ಇವತ್ತು ವಿಶ್ವದಲ್ಲಿ ನಾವು ಅಡ್ಡಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತಹ ಭಾರತೀಯ ಸಂವಿಧಾನ ಅಂತ ನಾನು ಬಹಳ ಗೌರವದಿಂದ ಇಲ್ಲಿ ನೆರೆದಂತವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬೀದರ್ ನಗರದ ರಾಘವೇಂದ್ರ ಕಾಲೋನಿಯಲ್ಲಿರುವ ಶ್ರೀಮತಿ ಕುಸುಮ ಜೋಶಿ ಅವರ ನಿವಾಸದಲ್ಲಿ ಕಳೆದ ರಾತ್ರಿ ಕಳ್ಳರು ಮನೆಯ ಕಿಟಕಿಯಿಂದ ಒಳಗೆ ನುಗ್ಗಿ ಒಂದು ಸ್ಕೂಟಿ, ನಗದು 20,000 ರೂಪಾಯಿಯನ್ನ ಹಾಗೂ ಚಿನ್ನಾಭರಣವನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಕಳ್ಳರ ಪತ್ತೆಗೆ ಪೊಲೀಸರು ವ್ಯಾಪಕವಾಗಿ ಜಾಲವನ್ನ ಬೀಸಿದ್ದಾರೆ. ಬೀದರ್ ನಗರದ ರಾಘವೇಂದ್ರ ಕಾಲೋನಿಯಲ್ಲಿರುವ ಶ್ರೀಮತಿ ಕುಸುಮ್ ಜೋಶಿ ಅವರ 8-11-253 ಸಂಖ್ಯೆ ನಿವಾಸದಲ್ಲಿ ಕಳೆದ ರಾತ್ರಿ ಕಳ್ಳರು ಮನೆಯ ಕಿಟಕಿಯಿಂದ ಒಳಗೆ ನುಗ್ಗಿ ಒಂದು ಸ್ಕೂಟಿ, ನಗದು 20,000 ರೂಪಾಯಿಯನ್ನು ಹಾಗೂ ಚಿನ್ನಾಭರಣವನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಎಂದು ಶ್ರೀಮತಿ ಕುಸುಮ ಜೋಶಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಜಾಗ ಇರ್ತೀನಿ. ಮನಿ ನಂಬರ್ 811-253 ದೀಪಕ್ ನಿವಾಸ್. ಅಲ್ಲಿ ರಾತ್ರಿ ನಮ್ಮ ಮನೆಯಲ್ಲಿ ಇದು ಕಳ್ಳತನ ಆಗಿದೆ. ಕಿಟಕಿಯಾಗಿಂದ ಒಳಗೆ ಬಂದು ಚಾವಿ ತಗೊಂಡು ಹೋಗಿ ಸ್ಕೂಟಿ ಒಯ್ದಾರೆ. ಮತ್ತು ಹಾಗೆ ಮನೆಯಾಗಿನ ದುಡ್ಡು ಒಂದು 20,000 ತನ ದುಡ್ಡು, ಒಂದು ಚೈನ್ ಹೋಗಿದೆ. ಮತ್ತು ಏನು ಹುಡುಕ್ಯಾರ ಎಲ್ಲ ಕಡೆ ಏನೂ ಸಿಗಲಿಲ್ಲ ಕಾಣಿಸೋದು. ಖರೆ ಅಷ್ಟರ ಮನೆಗಿಂದ ಹೋಗಿದೆ. ನಾವು ಒಳಗೆ ಇದ್ದೀನಿ, ಮಲ್ಕೊಂಡಿದ್ದೀವಿ ಒಳಗೆ ರೂಮ್ನಾಗ. ಒಳಗಿಂದ ಕೊಂಡಿ ಹಾಕಿ ಮಲ್ಕೊಂಡಿದ್ದೆ. ಹೊರಗೆ ಹಾಲ್ನಾಗಿಂದ ಮತ್ತು ಕಿಚನ್ದಾಗ ತಿರುಗಾಡೋದು. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕೊಳಾರ ಗ್ರಾಮದಲ್ಲಿ ನಿಶಿ ಸುಮನ್ ಕಾನ್ವೆಂಟ್ ಶಾಲೆಯ ಮಕ್ಕಳು ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಂಡರು. ಈ ಮೂಲಕವಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯಗುರುಗಳು ಸಹ ಶಿಕ್ಷಕರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕೋಳಾರ ಗ್ರಾಮದಲ್ಲಿ ನಿಶಿ ಸುಮನ್ ಕಾನ್ವೆಂಟ್ ಶಾಲೆಯ ಮಕ್ಕಳು ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಂಡರು. ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕೋಳಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಶಾಲೆಯ ಮುಖ್ಯಗುರುಗಳು ಹಾಗೂ ಸಹ ಶಿಕ್ಷಕರು ಪಾಲ್ಗೊಂಡಿದ್ದರು. ಆಯ್ತರಿ
ಬೀದರ್ ಜಿಲ್ಲೆಯ ಬೀದರ್ ಸಂದೇಶ ಹಿಂದಿ ದಿನಪತ್ರಿಕೆ ಸಂಸ್ಥಾಪಕ ಸಂಪಾದಕರಾದ ಕಮಲಾಕರ್ ಜೋಶಿ ಅವರು ಸೋಮವಾರ ಬೆಳಿಗ್ಗೆ ಸುಮಾರು 9:30 ಗಂಟೆಗೆ ತಮ್ಮ ಸ್ವಗೃಹದಲ್ಲಿ ನಿಧನರಾದರು. ಮೃತರು ಕಳೆದ ಹಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮೃತರಿಗೆ ಪತ್ನಿ, ಸಹೋದರ, ಸಹೋದರಿ, ಸಹೋದರ ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆಯನ್ನು ಸೋಮವಾರ 3:00 ಗಂಟೆ ಸುಮಾರಿಗೆ ನರಸಿಂಹಚರಣ ದೇವಸ್ಥಾನ ಸಮೀಪದ ರುದ್ರಭೂಮಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಮಲಾಕರ ಜೋಶಿ ಅವರು ಬೀದರ್ ಜಿಲ್ಲಾ ಪತ್ರಿಕಾ ರಂಗದಲ್ಲಿ ಸುಮಾರು 50 ವರ್ಷಗಳಿಗೂ ಅಧಿಕ ಕಾಲ ಸೇವೆಯನ್ನು ಸಲ್ಲಿಸಿದರು. ಕಮಲಾಕರ ಜೋಶಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರಿನಲ್ಲಿ ಭಾರತ ಸಂವಿಧಾನ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮ. ಬಸವ ಕಲ್ಯಾಣದಲ್ಲಿ 39ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ. ಗಾಂಧಿಗಂಜಿನಲ್ಲಿ ಚಿತ್ರನಟ ಅಂಬರೀಷ್ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕ ಸಿಕೆ ಜಾಫರ್ ಶರೀಫರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಬೀದರ್ನಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 93ನೇ ಜಯಂತಿ ಉತ್ಸವ ವೈಭವದಿಂದ ಆಚರಣೆ. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ಭಾರತ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ. ಬೀದರ್ ನಗರದ ರಾಘವೇಂದ್ರ ಕಾಲೋನಿಯ ಮನೆಯಲ್ಲಿ ಕಳ್ಳತನ, ಚಿನ್ನಾಭರಣ ಹಾಗೂ ನಗದು ಹಣ ದೋಚಿದ ಕಳ್ಳರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.